ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಸಂಜೆ ಹೊತ್ತು ಟೀ ಜೊತೆಗೆ ಅಥವಾ ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ವಡೆ ಮಾಡಬೇಕು ಅಂತ ಇದ್ದೀರಾ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿರೋ ಗರ್ಗರಿ ಅವಲಕ್ಕಿ ವಡೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗುವಷ್ಟು ಗಟ್ಟಿ ಅವಲಕ್ಕಿನೇ ತೊಗೋಬೇಕು ಇದಕ್ಕೆ ಅವಲಕ್ಕಿ ವಡೆಗೆ ತೆಳು ಅವಲಕ್ಕಿಲಿ ಚೆನ್ನಾಗಲ್ಲ ಇದಕ್ಕೆ ನೀಟಾಗಿ ಒಂದು ಎರಡು ಮೂರು ಸಲ ನೀರನ್ನ ಹಾಕಿ ನೀಟಾಗಿ ತೊಳ್ಕೋಬೇಕು ಅವಲಕ್ಕಿನ ಇಲ್ಲಾಂದರೆ ಅದರಲ್ಲಿರೋ ಧೂಳಿನಂಶ ಧೂಳಿನ ಅಂಶ ಎಲ್ಲ ಹಾಗೇ ಇರುತ್ತೆ ಈ ತೊಳ್ದಿಟ್ಕೊಂಡಿರೋ ಅವಲಕ್ಕಿಗೆ ಜಸ್ಟ್ ಅದು ಮುಳುಗೋ ಅಷ್ಟು ಮಾತ್ರ ನೀರನ್ನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೋಬೇಕು ಅವಲಕ್ಕಿ ತುಂಬಾ ಸಾಫ್ಟ್ ಆಗಬೇಕು ನಮಗೆ ಹಾಗಾಗಿ ಜಾಸ್ತಿ ನೀರನ್ನು ಹಾಕಬಾರ್ದು ಜಸ್ಟ್ ಅದ್ರ ಮೇಲ್ಗಡೆ ಬರೋಷ್ಟು ಮಾತ್ರ ನೀರನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದ ನಂತರ ನೋಡಿ ಅವಲಕ್ಕಿ ಹಾಕಿರೋಂತ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಉಬ್ಬಿರುತ್ತೆ ಅಂದ್ರೆ ದಪ್ಪ ಆಗಿರುತ್ತೆ ಮುಟ್ಟಿ ನೋಡಿ ನಿಮ್ಗೆ ಸಾಫ್ಟ್ ಆಗಿರ್ಬೇಕು ಅವಲಕ್ಕಿ ರೀತಿ ಉಂಡೆ ಮಾಡಿದ್ರೆ ಅದು ಉಂಡೆ ಇಲ್ಲ ಇನ್ನೂ ಇನ್ನೊಂದು ಸ್ವಲ್ಪ ಉದಲ್ಲೂ ಮೇಲೆ ಇನ್ನೊಂದು ಹತ್ತು ನಿಮಿಷ ಹಾಗೆ ಬಿಡಿ ಒಟ್ಟಿನಲ್ಲಿ ಅವಲಕ್ಕಿ ಸಾಫ್ಟ್ ಆಗಿ ಆಗಿರ್ಬೇಕು ಇವಾಗ ಈ ನೆಂದಿರೋ ಅವಲಕ್ಕಿನ ನೋಡಿ ಈ ರೀತಿ ಕೈನಲ್ಲೇನೆ ನೀಟಾಗಿ ಮ್ಯಾಶ್ ಮಾಡಬೇಕು ಮಿಕ್ಸಿನಲ್ಲೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು ಕೈನಲ್ಲೇನೆ ನೀಟಾಗಿ ಮ್ಯಾಶ್ ಮಾಡಿ ಉಂಡೆ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಿಕ್ಕಿದಂತ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಹತ್ತರಿಂದ ಹದಿನೈದು ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದೀನಿ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಚಮಚ ಅಥವಾ ಜಾಸ್ತಿ ಹಾಕೊಂಡ್ರೆ ಇನ್ನು ಟೇಸ್ಟ್ ಆಗೇನೆ ಇರುತ್ತೆ ಒಂದೂವರೆ ಟೀ ಚಮಚ ಆಗುವಷ್ಟು ಜೀರಿಗೆ ಕಾಳನ್ನು ಬೇಕಾದ್ರೂ ಸೇರಿಸ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಬದಲಾಗಿ ಕಾರ್ನ್ ಕಾರ್ನ್ಫ್ಲೋರ್ ಅಥವಾ ಮೈದಾನ ಸಹ ಸೇರಿಸಬಹುದು ಹಾಗೇನೆ ಒಂದೂವರೆ ಟೀ ಚಮಚ ಅಥವಾ ಎರಡು ಟೀ ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹುರ್ಗಡ್ಲೆ ಹಿಟ್ಟಲ್ಲ ಬಜ್ಜಿ ಬೊಂಡಾಗೆಲ್ಲ ಯೂಸ್ ಮಾಡ್ತೀವಲ್ಲ ಕಡಲೆ ಹಿಟ್ಟು ಅದು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಅವಲಕ್ಕಿ ವಡೆ ಆಗಿರೋದ್ರಿಂದ ಅವಲಕ್ಕಿ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲಾ ಜಾಸ್ತಿ ಹಾಕ್ಬಿಟ್ರೆ ನಮಗೆ ನಾರ್ಮಲ್ ಬಜ್ಜಿ ತಿಂದ ತಿಂದಂತ ಟೇಸ್ಟ್ ಬರುತ್ತೆ ಅವಲಕ್ಕಿ ವಡೆ ಅಷ್ಟು ಟೇಸ್ಟ್ ಇರಲ್ಲ ನೋಡಿ ಇದಕ್ಕೆ ಸ್ವಲ್ಪನು ಏನು ನೀರು ಹಾಕಬಾರ್ದು ನೀರು ಹಾಕ್ತೇನೆ ಎಲ್ಲನೂ ನೀಟಾಗಿ ಹೊಂದಿಸ್ಕೊಂಡಿದ್ದೀನಿ ಕೈಗೆ ಒಂದ್ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಿಮಗೆ ವಡೆ ಯಾವ ದಪ್ಪದಾಗಿ ಬೇಕು ಎಷ್ಟು ದಪ್ಪದಾಗಿ ಬೇಕೋ ಅಷ್ಟು ದಪ್ಪ ಹಿಟ್ಟನ್ನು ತಗೊಳ್ಳಿ ನಾನೊಂದು ಸ್ವಲ್ಪ ದಪ್ಪ ನಿಂಬೆ ಹಣ್ಣು ಗಾತ್ರದಷ್ಟೇ ಉಂಡೆನ ತಗೊಂಡು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ತಾ ಇದೀನಿ ಮದ್ದು ರೊಡೆ ಎಲ್ಲಾ ಮಾಡ್ತೀವಿ ನೋಡಿ ಆ ಶೇಪ್ ನಲ್ಲೇ ಇರಬೇಕು ಸ್ವಲ್ಪ ದಪ್ಪದಾಗಿರಲಿ ತುಂಬಾ ತೆಳುವಾಗ ಆಗ್ಬಿಟ್ರೆ ಫುಲ್ ಕ್ರಿಸ್ಪ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪ್ ಆಗಿರಬೇಕು ನಮಗೆ ಹಾಗಾಗಿ ಇದೊಂದು ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ ಈ ರೀತಿ ಒಂದು ಬ್ಯಾಚ್ ಬಾಣ್ಲಿಗೆ ಎಷ್ಟು ಇರ್ಸುತ್ತೋ ಅಷ್ಟು ವಡೆಗಳನ್ನ ಈ ರೀತಿ ಪೇಪರ್ ಮೇಲೆ ತಟ್ಟಿ ರೆಡಿ ಮಾಡಿಟ್ಕೊಳ್ಳಿ ಇವಾಗ ಈ ವಡೆಗಳನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಕಾದಿದೆ ಅಂತ ಹೇಳಿ ಹಾಕಿದ್ರೆ ಅವಲಕ್ಕಿ ಆಗಿರೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಬಿಡುತ್ತೆ ಹಾಗಾಗಿ ಹೈ ಫ್ಲೇಮ್ ನಲ್ಲೇನೆ ವಡೆಗಳನ್ನೆಲ್ಲ ಹಾಕಿದ ನಂತರ ಒಂದು ಎರಡು ನಿಮಿಷ ಬಿಡಿ ಎರಡು ನಿಮಿಷ ಆದ ನಂತರ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿರುತ್ತಲ್ವಾ ಅದು ಅವಾಗ ಈ ರೀತಿ ಫ್ಲಿಪ್ ಮಾಡಿ ಒಂದಕ್ಕೊಂದು ಈ ರೀತಿ ಅಂಟ್ಕೊಂಡಿದ್ರೆ ಒಂದು ಸ್ವಲ್ಪ ಗಟ್ಟಿ ಆದ ನಂತರನೇ ನಾವು ಬಿಡಿಸ್ಲಿಕ್ಕೆ ಹೋಗಬೇಕು ತುಂಬ ಸಾಫ್ಟ್ ಇದ್ದಾಗ ಬಿಡಿಸ್ಲಿಕ್ಕೆ ಹೋದರೆ ಅವಲಕ್ಕಿ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ಎಣ್ಣೆ ಎಲ್ಲ ಹಾಳಾಗುತ್ತೆ ವಡೆ ಎಲ್ಲ ಓಪನ್ ಆಗಿಬಿಡುತ್ತೆ ಅವಾಗ ನೋಡಿ ಈ ರೀತಿ ಹೊಂಬಣ ಬರೋ ತನಕ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇವಿಷ್ಟು ವಡೆಗಳನ್ನ ತೆಗೆದು ಒಂದು ಸ್ಟ್ರೈನರ್ ಗೆ ಹಾಕೋತಾ ಹೋಗೋಣ ನಾನು ಮೊದಲೇ ಹೇಳಿದಾಗೆ ಲೋ ಫ್ಲೇಮ್ ಮಾಡ್ಬಿಟ್ರೆ ಅವಲಕ್ಕಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಹಾಗಾಗಿ ಹೈ ಫ್ಲೇಮ್ ನಲ್ಲೇ ಈ ವಡೆಗಳನ್ನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಬೇಕು ಸೊ ಸೇಮ್ ಅದೇ ಮೆಥಡ್ ನಲ್ಲಿ ನಾನು ಎಲ್ಲಾ ವಡೆಗಳನ್ನೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿ ಫ್ಲಾಟ್ ಆಗೇ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ದಪ್ಪದಾಗಬೇಕು ಅಂದ್ರೂ ಮಾಡ್ಕೋಬಹುದು ಇಲ್ಲ ಮಧ್ಯದಲ್ಲಿ ತೂತ್ ಮಾಡಿ ನೀವು ತೂತ್ ವಡೆ ಶೇಪಲ್ಲಾದರೂ ಸಹ ಮಾಡ್ಕೋಬಹುದು ಕಾಯಿ ಚಟ್ನಿ ಜೊತೆ ಅಥವಾ ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ನೆನೆಸೋದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಹೊರತು ವಡೆಗಳನ್ನ ಕ್ವಿಕ್ ಆಗಿ ನಾವು ಬಹಳ ಬೇಗನೆ ಸೊ ನೋಡಿದ್ರಿ ಅಲ್ವಾ ಸಿಂಪಲ್ ಅವಲಕ್ಕಿ ವಡೆ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ಇವತ್ತಿನ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು